ಇವರಿದ್ರೆ ನಮಸ್ಕಾರ. ಇವತ್ತೆಲ್ಲರಿಗೂ ಒಂದು ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಒಬ್ಬನ ಒಂದು ಸ್ಪೆಷಲ್ ಪರ್ಸನ ಜಗಜಿತ್ ಸಿಂಗ್ ಪಾಸಿ ಅಂತ ಹೇಳಿ, ಪಂಜಾಬ್ ಅವರು. ನಮ್ಮ ಪಂಜಾಬಲ್ಲಿ ನಮ್ಮದು ಮೈ ನೇಚರ್ ಇಂಡಿಯಾ ವಿಡಿಯೋ ಹೋಗ್ತಾ ಇದ್ದೀನಿ, ತುಂಬ ಜನ ನೋಡಿರ್ಬೋದು. ಚಾರ್ಲಿ ಬೂಮ್ ಸ್ಪ್ರೇ ಅಂತ ಹೇಳಿ ಮಾಡ್ರನ್ ಅಗ್ರಿಕಲ್ಚರ್, ಇಡೀ ವರ್ಲ್ಡ್ ವೈಡ್ ಅವರೊಂದು ಇದಾಗ ಕೊಡ್ತಾ ಇದ್ದಾರೆ, ಒಂದು ಮಾಡ್ರನ್ ಅಗ್ರಿಕಲ್ಚರ್ ಒಂದು ಸ್ಪ್ರೇನ, ಬೂಮ್ ಸ್ಪ್ರೇನ ಎಲ್ಲರಿಗೆ. ಕಾಫಿ ಇರ್ಬೋದು, ಪೆಪ್ಪರ್ ಇರ್ಬೋದು, ಮ್ಯಾಂಗೋ, ಏಲಕ್ಕಿ, ಟೀ, ಪ್ರತಿಯೊಂದಕ್ಕೂ ಅದೇ ರೀತಿ ನಮ್ಮ ಕರ್ನಾಟಕಕ್ಕೂ ಬಂದಿದ್ದಾರೆ. ಒಂದು ಒಂದು ಡೆಮಾನ್ಸ್ಟ್ರೇಷನ್ ತೋರಿಸೋಕ್ಕೆ ನಾನು ಹೇಳ್ತಾ ಇರ್ತೀನಿ. ಮೈ ಇಡೀ ವರ್ಲ್ಡಲ್ಲಿ ಹೈಯೆಸ್ಟ್ ಶ್ರೀನಿವಾಸಪುರ ಒಂದು ಮ್ಯಾಂಗೋ ಬೆಳೆಯೋದಲ್ಲ, ಒಂದು ಡೆಮಾನ್ಸ್ಟ್ರೇಷನ್ ತೋರಿಸ್ತಿದ್ದಾರೆ ಎಲ್ಲ ಫಾರ್ಮರ್ಗೂ. ಅವ್ರಿಗೊಂದು ಮಾತಾಡ್ಸೋಣ, ಅವರಿಗೆ ಕನ್ನಡ ಬರುತ್ತೆ ಇವಾಗ ಕೇಳೋಣ. ಯಾಕಂದರೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅಂತಲೂ ಹೇಳ್ಸೋಣ, ಯಾಕಂದರೆ ನೆಕ್ಸ್ಟ್ ಮಂತ್ ಎಲ್ಲರೂ ಕನ್ನಡ ಶುಭಾಶಯಗಳು ಹೇಳ್ತಾ. ಸರ್ ನಮಸ್ತೆ, ಯಾಕಂದರೆ ನಮ್ಮದು ಮೈ ನೇಚರ್ ಇಂಡಿಯಾ ಚಾನಲ್ ನೋಡಿದರೆ ಇನ್ನೋ ಕನ್ನಡ ಸರ್, ಅದಕ್ಕೆ ನಾವು ಯಂಗ್ ಫಾರ್ಮರ್ಗಳಿಗೆ ಹೇಳ್ತಾ ಇರ್ತೀವಿ ಕನ್ನಡ ಕಲ್ತ್ಕೊಳ್ಳಿ, ಇಂಗ್ಲೀಷ್ ಕಲೀರಿ, ಇಂಗ್ಲೀಷ್ ಕಲೀರಿ ಅಂತ ನಮ್ಮ ಸಾರಿಗೂ. ಇಂಗ್ಲೀಷ್ ಬರುತ್ತೆ, ಕನ್ನಡ ಬರುತ್ತೆ ಇವಾಗ ಕೇಳೋಣ. ಸರ್ ಇನ್ನೋ ಕನ್ನಡ. You understand? No, I don't understand. So you speak, what your language you speak in Punjab? Pardon? You speak in mother tongue in Punjabi. Is it Hindi or Punjabi? Punjabi. 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 Okay, nama informal thumba jana nodabodu ithare ekare ella language kalirabekagutte ondu agriculture alli na raitrige bhashe jati bheda bhava ella illa anta helta irthini enike nodu agriculture ondu yavade ond market ond export madodagli ondu neevu bias agli ond ene ond madbekadre ond ella language beke beku anta amma vicharagal bagge maatadala yakane nimage ondu hindi english barala sarige kannada barala nam sharanu sar idare sharanu sar anna introduce maadkondu avaru hindi intro maadtare avaru maatadana sar namaste ivage sarige hindi li keli nanu kannadalli kelthini avaru translate ಮಾಡ್ತಾರೆ. ಸರ್ ಆ್ಯಕ್ಚುಲಿ ನಿಮ್ಮ ಬಗ್ಗೆ ಹೇಳ್ತೀರಾ? ಹ್ಞೂ, ಟೆಲ್ ಮೀ ಇನ್ ಹಿಂದಿ. ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಓಕೆ ಓಕೆ, ಮೈ ಸೆಲ್ಫ್ ಜಗಜಿತ್ ಸಿಂಗ್ ಪಾಸಿ ಆ್ಯಂಡ್ ಐ ಎಮ್ ದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಜಗತ್ಸುಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್. ಅವರ್ ಬ್ರ್ಯಾಂಡ್ ನೇಮ್ ಈಸ್ ಚಾರ್ಲಿ ಸ್ಪ್ರೇಯರ್ಸ್ ಆ್ಯಂಡ್ ವಿ ಆರ್ ವರ್ಕಿಂಗ್ ಸಿನ್ಸ್ 1996 ಇನ್ ಸ್ಪ್ರೇ ಅಪ್ಲಿಕೇಶನ್ಸ್ ಫಾರ್ ಸ್ಪ್ರೇಯಿಂಗ್ ಎಕ್ವಿಪ್ಮೆಂಟ್ಸ್. ಬಟ್ ಮೈ ಫ್ಯಾಮಿಲಿ ಬಿಸ್ನೆಸ್ ಈಸ್ ಮೋರ್ ದ್ಯಾನ್ 75 years ಓಲ್ಡ್. ಸೊ ವಿ ಆರ್ ಮೇಕಿಂಗ್ ಇನ್ ಜಗತ್ಸುಕ್ ಇಂಡಸ್ಟ್ರಿ ಅಂಡರ್ ದ ನೇಮ್ ಆಫ್ ಚಾರ್ಲಿ ದ ಸ್ಪ್ರೇ ಅಪ್ಲಿಕೇಶನ್ ಇಕ್ವಿಪ್ಮೆಂಟ್ಸ್ ಫಾರ್ ದ ಫಾರ್ಮರ್ ಆ್ಯಂಡ್ ಹಾರ್ಟಿಕಲ್ಚರ್ ಕಮ್ಯುನಿಟಿ ಫಾರ್ ದಿಯರ್ ಬೆಟರ್ಮೆಂಟ್ ಇನ್ ಬೆಟರ್ ಫಾರ್ ಬೆಟರ್ ಮೆಕನೈಜೇಷನ್ ಟು ರಿಡ್ಯೂಸ್ ದ ಕಾಸ್ಟ್ ಆಫ್ ಲೇಬರ್ ಆ್ಯಂಡ್ ದ ಕೆಮಿಕಲ್ ಕನ್ಸಪ್ಷನ್. ಸರ್ ಆ್ಯಕ್ಚುಲಿ ಈಗ ನೀವು ಹೇಳಿದರೆ ಸ್ಪ್ರೇ ಮಿಷಿನ್ ಎಲ್ಲ ಸಿಗುತ್ತೆ ಅಂತ, ನಿಮ್ದು ಎಲ್ಲ ಯಾವೆಲ್ಲ ಕಂಟ್ರಿಗೆ ಎಕ್ಸ್ಪೋರ್ಟ್ ಆಗ್ತಾ ಇದೆ? ಚಾರ್ಲಿ. ಓಕೆ, ಸೊ ವಿ ಆರ್ ಬೇಸಿಕ್ಲಿ ವರ್ಕಿಂಗ್ ಇನ್ 9 ಕಂಟ್ರೀಸ್ ಇನ್ ಸಮ್ ಆಫ್ ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ ಆ್ಯಂಡ್ ಕೆನಡಾ, ಇನ್ ಬಲೋವಿಯಾ ಆ್ಯಂಡ್ ಶ್ರೀಲಂಕಾ, ಬಾಂಗ್ಲಾದೇಶ್ ಆ್ಯಂಡ್ ಸಮ್ ಆಫ್ ಪಾರ್ಟ್ ಆಫ್ ಅದರ್ ಕಂಟ್ರೀಸ್. ಓಕೆ, ಆ್ಯಕ್ಚುಲಿ ಸರ್ ಈಗ ಕರ್ನಾಟಕ ತೊಗೊಂಡ್ರೆ ಒಂದೊಂದು ಡಿಸ್ಟ್ರಿಕ್ಟಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಮ್. ಆ್ಯಕ್ಚುಲಿ ಕಮ್ ಟು ಶ್ರೀನಿವಾಸಪುರ, ಶ್ರೀನಿವಾಸಪುರ ಇಸ್ ಗೋಯಿಂಗ್ ಟು ಲಾಟ್ಸ್ ಆಫ್ ಮ್ಯಾಂಗೋ ಗ್ರೋಯಿಂಗ್, ದೆನ್ ವಿ ಆರ್ ಗೋ ಟು ಸಮ್ ತೊಗರಿ, ಯಾಕೆ ಗುಲ್ಬರ್ಗ ಇಸ್ ತೊಗರಿ ಇಸ್ ಫೇಮಸ್, ಮಂಡ್ಯ ಇಸ್ ಕೋಕೋನಟ್, ಇಸ್ ಮಡಿಕೇರಿ ಇಸ್ ಕಾಫಿ ಪೆಪ್ಪರ್, ದೆನ್ ಒಂದೊಂದು ಡಿಸ್ಟ್ರಿಕ್ಟ್ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಕ್ರಾಪ್ ಇಸ್ ಮೋರ್ ಪಾಪ್ಯುಲೇಷನ್ ಕ್ರಾಪ್ ಡಿಸ್ಟ್ರಿಕ್ಟ್ ವೈಸ್. ಓಕೆ, so there are many pattern of crops in India because India is amazing. So in north is a different crop, south is different crop. That is one is rice, and second one is wheat, then cotton, then sugarcane. These are the major crops. Wheat is major. Okay, so rest of India in every we are almost working in all over India. So everywhere have the, like if you see in south there is a tuvar dal here, pulses, then cotton is here, then mango is here in horticulture, and grapes, pomegranate, and then coffee, soya bean, paper. Coffee, paper, tea also here. So as compared to middle of India, there is a soya bean major crop. The soya bean is a very major, and chana, pulses are there. So everywhere almost now in India every can be every crop is possible almost everywhere, but according to the agronomic conditions, climate conditions, the mostly farmer are used to like in your this area Shrinivaspur. So people are using mango farming because mango required less rain, that's why. So this is a horticulture area, and it's I came to know it's a world's biggest area. Yeah. In mango, it's beautiful for Charlie to be here. Yeah.
ಓಕೆ, ನಾನು ಅದೇ ರೀತಿ ನಾವು ಹೇಳ್ತಾ ಇರ್ತೀವಿ ತುಂಬ ಜನ ರೈತರುಗಳಿಗೆ, ನಮ್ಮ ಸಾರ್ ಜಗಜಿತ್ ಸಿಂಗ್ ಪಾಶಿ ಸರ್ ಅವರು ಇಡೀ ಪಂಜಾಬ್ ಅವರಾದ್ರೂ ಇಡೀ ವರ್ಲ್ಡ್ 9 ಕಂಟ್ರಿಗಳಿಗೆ ಅವ್ರು ಚಾರ್ಜಸ್ ಪ್ಲೇ ಕೊಟ್ಟಾರೆ. ತುಂಬ ಜನ ಹೇಳ್ತಾರೆ ಮೇಡ್ ಇನ್ ಚೈನಾ, ಮೇಡ್ ಇನ್ ಬೇರೆ ಕಂಟ್ರಿಗಳು ಇರ್ತಾರೆ, ಇದು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ 9 ಕಂಟ್ರಿಗೆ ಹೋಗ್ತಾ ಇದೆ ಅಂದಾಗ ಎಷ್ಟೊಂದು ಅಗ್ರಿಕಲ್ಚರಲ್ಲಿ ಮುಂದುವರೆದಿದ್ದಾರೆ. ಅದು ನಮ್ಮದು ವಿಡಿಯೋಗಳು ನೋಡ್ತೀವಿ, ನಮ್ಮ ಶರಣಗೌಡ ಪಾಟೀಲ್ ಇರ್ಬೋದು ಅವ್ರನ್ನ ಶ್ರೀನಿವಾಸ್ಪುರದ ಅಂತ ಒಂದು ಡೆಮಾನ್ಸ್ಟ್ರೇಷನ್ ಕೊಡ್ತೇನೆ. ಅವ್ರು ಅಲ್ಲಿಂದ ಪಂಜಾಬಿಂದ ಬಂದು ರೈತರಿಗೆ ಯಾವುದು ಯೂಸ್ಫುಲ್ ಆಗುತ್ತೆ ಅದ್ರ ಬಗ್ಗೆ ಒಂದು ಎಲ್ಲ ಒಂದು ಇಂಟ್ರೊಡ್ಯೂಸ್ ಕೊಡ್ತಾ ಇದ್ರು. ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ತುಂಬ ಜನಗಳಿಗೆ ಹೇಳ್ತೀವಿ, ರೈತರಿಗೆ ನಿಮಗೆ ಜಾತಿ ಭೇದ ಭಾವ ಯಾವುದಿಲ್ಲ, ಭಾಷೆನೂ ಇರಲ್ಲ, ರೈತರು ಇಡೀ ಇಂಡಿಯಾಕ್ಕೆ ದೇಶಕ್ಕೆ ರೈತರ ಒಂದು ಬ್ಯಾಕ್ ಬೋನ್ ಅಂತ ಹೇಳ್ಬೋದು. ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ಜಗಜಿತ್ ಸಿಂಗ್ ಪಾಶಿದಾರ ಹತ್ರ ಒಂದು ಮಾಡರ್ನ್ ಅಗ್ರಿಕಲ್ಚರ್, ಯಾವ ಥರ ಒಂದು ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ ಬೇಕೋ ಆ ಥರ ಒಂದು ಮಾಡಿಕೊಡ್ತಾರೆ. ಇವರು ಇಂಡಿಯಾದಲ್ಲಿ ಅಂದರೆ ಒಂದು ನಂಬರ್ ಒನ್ ಅನ್ನು ನೋಡ್ತಾ ಇದೆ. ಒಂದು ನಮ್ಮ ಚಾರ್ಲಿ ಅದ್ರ ಬಗ್ಗೆ ಹಲವಾರು ವಿಚಾರಗಳ ಬಗ್ಗೆ ಮಾಡೋಣ. ಏನೇ ಎಲ್ಲ ಉಪಯೋಗ ಏನಿಲ್ಲ ಈ ದಿನ ಬಂದಿದೆ. ಜೈ ಜವಾನ್.